What happened? ಮುಂದೆ ಕಾರು ಹೋಗಕ್ಕಾಗಲ್ಲ ಸರ್. ಓ ಹೌದಾ, ಸರಿ ಓಪನ್ ಮಾಡು. ಇಲ್ಲಿ ಅರ್ಜುನ್ ಮನೆ ಯಾವುದು? ಇದೆ ಸರ್. ಅರ್ಜುನ್, ಅರ್ಜುನ್ ನಮಸ್ಕಾರ ಸರ್. ಅರ್ಜುನ್ ಇದಾರ? ಅರ್ಜುನ್, ನಿನ್ ನೋಡಕ್ ಯಾರೋ ಬಂದಿದ್ದಾರೆ, ಕೂತ್ಕೊಳ್ಳಿ ಸರ್. ನಮಸ್ಕಾರ ಸರ್, ನಾನೇ ಅರ್ಜುನ್. ಓ ನಮಸ್ಕಾರ. ಬೆಂಗಳೂರು ತುಂಬಾ ಬಿಸಿ ಅನ್ಸುತ್ತೆ, ಸ್ವಲ್ಪ ಫ್ಯಾನ್ ಹಾಕಿ. ಕರೆಂಟ್ ಇಲ್ಲ ಸರ್. ಇಟ್ಸ್ ಆಲ್ ರೈಟ್. ಕುಡಿಯೋದಿಕ್ಕೆ ಒಂದ್ ಲೋಟ ನೀರ್ ಕೊಡಿ. ಅನು ಕೋಲ್ಡ್ ವಾಟರ್. ನಮ್ಮನೇಲಿ ಫ್ರಿಡ್ಜ್ ಇಲ್ಲ ಸರ್. ಓ ಮೈ ಗಾಡ್, ಯಾರು ಈ ವ್ಯಕ್ತಿ, ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲೇ ಹುಟ್ಟು ಬೆಳೆದಿದ್ರು ನಾನು 30 ವರ್ಷದಿಂದ ಅಮೆರಿಕದಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಏನಿಲ್ಲ ಅಂತ ಅಂದ್ರು ಒಂದ್ 500-600 ಕೋಟಿ ಆಸ್ತಿ ಇದೆ. ಇಷ್ಟೆಲ್ಲ ಆಸ್ತಿ ಇದ್ರು ಅದನ್ನ ಅನುಭವಿಸೋದಿಕ್ಕೆ ನಾನು ನನ್ನ ಮಗಳಿಬ್ಬರೇ ಇರೋದು. ನನ್ನ ಮಗಳು ಅಮೆರಿಕದಲ್ಲಿ MBBS ಮಾಡ್ತಾ ಇದ್ದಾಳೆ. ನೋಡಿ, ವಿಷಯ ಇಷ್ಟೇ. ನಿಮ್ಮ ಹುಡುಗ ಅರ್ಜುನ್ ಕಾಲೇಜಿಗೆ ಫಸ್ಟ್ ಬಂದಿರೋದನ್ನ ನನ್ನ ಮಗಳು ನೆಟ್ಟಲ್ಲಿ ನೋಡಿದಾಳೆ. ಇವ್ರ ಬುದ್ಧಿವಂತಿಕೆ ಜೊತೆಗೆ ಇವ್ರ ಫೋಟೋ ನೋಡಿ ತುಂಬಾ ಮೆಚ್ಕೊಂಡಿದ್ದಾಳೆ. ಮದುವೆ ಅಂತ ಆದ್ರೆ ಅದು ನಿಮ್ ಮಗ ಅರ್ಜುನ್ ಅಂತ ಹಠ ಹಿಡ್ದಿದ್ದಾಳೆ. ನನ್ನ ಮಗಳ ಆಸೆ ಪಟ್ಟದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಿಮ್ಮ ಮಗನ ಕಾಲೇಜ್ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ನಿಮ್ಮ ಮನೆ ಅಡ್ರೆಸ್ ತಗೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಬಂದ ಮೇಲೆ ಇಲ್ಲಿ ನೀರು ಕರೆಂಟ್ ಕೊರತೆ ಇರೋದು ಗೊತ್ತಾಯ್ತು. ನೀವೆಲ್ಲ ಒಪ್ಪೋದಾದ್ರೆ ಇನ್ಮೇಲೆ ಈ ಸ್ಲಮ್ನಲ್ಲಿ ನೀವ್ಯಾರು ಇರಬೇಕಾದ ಅವಶ್ಯಕತೆ ಇಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಮಗ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ನಿಮ್ ಎಲ್ಲಾ ಕಷ್ಟಗಳು ಈ ಕ್ಷಣದಲ್ಲೇ ಇಲ್ಲೇ ಕೊನೆಯಾಗತ್ತೆ. ಇದಕ್ಕಿಂತ ಸಂಬಂಧ ಬೇಕಾ? ನಮ್ ಕಷ್ಟ ನೋಡ್ಲಾರ್ದೆ ಆ ದೇವರೇ ಈ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಅದಕ್ಕೆ ನೋಡಿ, ನೀವು ಶ್ರೀಮಂತರು, ನನ್ ಮಗನ್ಗೋಸ್ಕರ ಅಮೆರಿಕದಿಂದ ನಮ್ಮ ಮನೆವರೆಗೂ ಬಂದಿದ್ದೀರಾ, ತುಂಬಾ ಸಂತೋಷ. ಆದ್ರೆ ಅವನ್ ಮದ್ವೆ ಬಗ್ಗೆ ನಾನಿನ್ನೂ ಏನು ಯೋಚನೆ ಮಾಡಿಲ್ಲ. ಅಂತ ಸಂದರ್ಭ ಬಂದ್ರೆ ನಿರ್ಧಾರ ತಗೊಳ್ಳೋದ್ ನಾನಲ್ಲ, ನನ್ ತಂಗಿ ಗಂಗಾ. ಗಂಗಾ, ಓಕೆ, ಅವ್ರಿಗೂ ವಿಷಯ ತಿಳಿಸ್ಬಿಡಿ. ತಗೊಳ್ಳಿ, ಇದು ನನ್ನ ಮಗಳ ಫೋಟೋ. ಒಳ್ಳೆ ರಾಜಕುಮಾರಿ ಇದ್ದಂಗಿದ್ದಾಳೆ ನೋಡೋ. ಅರ್ಜುನನು ಅಷ್ಟೇ, ಒಳ್ಳೆ ರಾಜಕುಮಾರಿ ಇದ್ದಂಗಿದ್ದಾನೆ. ವ್ಯತ್ಯಾಸ ಏನು ಅಂದ್ರೆ ನಮ್ಮ ರಾಜಕುಮಾರಿ ಅರಮನೆಯಲ್ಲಿದ್ದಾಳೆ, ನಿಮ್ಮ ರಾಜಕುಮಾರ ಸ್ಲಮ್ಮಲ್ಲಿದ್ದಾನೆ. ನಾಳೆ ಬರ್ತೀನಿ, ತಮ್ಮ ಅಭಿಪ್ರಾಯ ತಿಳಿಸಿ. ಬಾಯ್ ಬಾಯ್. ಯಮುನಾ, ಯಾವಾಗ ನೋಡಿದ್ರು ನೀನು ಈ ಅಗ್ನಿ ಮೂಲೆಯಲ್ಲೇ ಇರ್ತೀಯಲ್ಲಮ್ಮ, ಮತ್ತಿನ್ನೆಲ್ಲಿರಕ್ಕಾಗತ್ತದ್ಕೆ? ಅಯ್ಯೋ, ನೀನು ಹೂ ಅಂದ್ರೆ ಜೀವನ ಪೂರ್ತಿ ಕುಬೇರ ಮೂಲೆಯಲ್ಲಿರ್ಬೋದು. ಕುಬೇರನ್ ಮೂಲೆನಲ್ಲ ಹೂ, ಮತ್ತೆ ಇಂಥ ಒಳ್ಳೆ ಸಂಬಂಧ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ. ಅದೃಷ್ಟ ಮನೆ ಹುಡ್ಕೊಂಡ್ ಬಂದಾಗ ಕಣ್ ಮುಚ್ಕೊಂಡ್ರೆ ಲಕ್ಷ್ಮಿ ಡಿಸಪಿಯರ್ ಆಗ್ಬಿಡ್ತಾಳೆ. ನೋಡಿಯಮ್ಮ, ಅರ್ಜುನ್ ನಾಳೆ ಕೋಟ್ಯಾಧೀಶ್ವರನ ಅಳಿ ಆದ್ಮೇಲೆ ತಂಗಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತಾನೆ. ಆಗ ಮನೆ ಬಂಗ್ಲೆ ಕಾರು ಆಳು ಕಾಳು, ಅಯ್ಯೋ ಮಕ್ಕಳಿಬ್ಬರು ಎಷ್ಟು ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಕಷ್ಟಾನೋ ನಷ್ಟಾನೋ, ನಮ್ ಲೈಫ್ ಅಂತೂ ಬ್ಲಾಕ್ ಅಂಡ್ ವೈಟ್ ಆಗ್ಬಿಡ್ತು. ಮಕ್ಕಳ ಜೀವನ ಆದ್ರೂ ಕಲರ್ಫುಲ್ ಆಗಿರ್ಲಿ ಕಣೆ, ಥಿಂಕ್ ಮಾಡು. ಏನೋ ತುಂಬಾ ಕನ್ಸ್ ಕಾಣ್ತಾ ಇದ್ಯಾ? ಅಯ್ಯೋ, ಅವ್ನ ನಾಚಿಕೆ ಪಡೋದ್ ನೋಡಿದ್ರೆ ಗೊತ್ತಾಗಲ್ವಾ? ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬಿಡು, ಅವಳು ಡಾಕ್ಟರ್ ನೀನು ಡಾಕ್ಟರ್, ಆಮೇಲೆ ನಿಮ್ ಮಾವ ನಿಮ್ಮಿಬ್ರಿಗೂ ಮದ್ವೆ ಮಾಡಿ ಅಮೇರಿಕಾದಲ್ಲಿ ಒಳ್ಳೆ ನರ್ಸಿಂಗ್ ಹೋಮ್ ಕಟ್ಕೊಡ್ತಾರೆ, ಅಲ್ಲಿ ನೀನ್ ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತೀಯ. ಅದ್ ಸರಿ ಅತ್ತೆ, ಆದ್ರೆ ಚಿಕ್ಕಿನೂ ಒಬ್ಬೇಕಲ್ಲ. ಅಯ್ಯೋ ದಡ್ಡ, ಅವಳೇನೋ ಒಪ್ಕೊಳ್ಳೋದು, ನಿನ್ ಲೈಫ್ ನಿನ್ ಕೈಯಲ್ಲಿದೆ. ಇಂತ ಒಳ್ಳೆ ಲಕ್ಕನ್ನು ಮಿಸ್ ಮಾಡ್ಕೊಂಡ್ ಬಿಟ್ರೆ ಲೈಫ್ ಲಾಂಗ್ ಇದೇ ತರ ಕಷ್ಟ ಅನುಭವಿಸ್ಬೇಕಾಗತ್ತೆ. ಚೆನ್ನಾಗಿ ಯೋಚನೆ ಮಾಡು. ಒಳ್ಳೆ ಸಂಬಂಧ ಬಂದಿರೋದು ನನಗೂ ಸಂತೋಷನೇ. ಆದ್ರೆ ಅರ್ಜುನ್ ಈ ವರ್ಷ ಫೈನಲ್ ಇಯರ್, ಅವನ್ ಗಮನ ಓದೋದ್ ಕಡೆ ಇರ್ಲಿ. ಎಜುಕೇಶನ್ ಮುಗಿದ್ಮೇಲೆ ಮದ್ವೆ ಆಗ್ಬೋದಲ್ಲ ಚಿಕ್ಕಿ? ಓಹೋ,
ಸಾಹೇಬ್ರು ಹುಡುಗಿ ಫೋಟೋ ನೋಡೆ ಓಕೆ ಮಾಡಿರೋ ಹಾಗಿದೆ. ಚಿಕ್ಕಿ ಸಿಂಗಲ್ ಓಕೆ ಅಲ್ಲ, ಡಬಲ್ ಓಕೆ. ಅದಕ್ಕೆ ನೀವೇನ್ ಹೇಳ್ತಾ ಇಲ್ಲ? ಇದರಲ್ಲಿ ನಂದೇನಿದೆ ಅಮ್ಮ, ನಿನ್ ನಿರ್ಧಾರನೇ ನನ್ನ ನಿರ್ಧಾರನೋ. ಅಕ್ಕ ನಿಮ್ ಸಂತೋಷನೇ ನನ್ ಸಂತೋಷ. ನಿಮಗ್ ಸಂಬಂಧ ಇಷ್ಟ ಆಗಿದೆ ಅಂದ್ಮೇಲೆ ನನಗೂ ಇಷ್ಟನೇ. ಗೆಳೆಯ, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅಣ್ಣವ್ರ ಮನೆ ಬಿಟ್ಟು ಹೋದಾಗ ವಜ್ರಮುನಿ ಅವರು ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇದ್ರೆ ಅವರ ಲಕ್ಷಣ ಗ್ರೇಟ್. ಇಷ್ಟು ವರ್ಷ ಈ ಕ್ಷಣಕ್ಕೋಸ್ಕರ ಈ ಗೆಳೆಯನಗೋಸ್ಕರ ನೀನು ಕಾಯ್ತಾ ಇದೆಯಲ್ಲ. ಅಯ್ಯೋ ನನ್ ಸ್ನೇಹಿತನೆ, ನೀನು ಕಣ ಗ್ರೇಟ್, ಯು ಆರ್ ಗ್ರೇಟ್. ಇದ್ಯಾವ್ದು ಗ್ರೇಟ್ ಅಲ್ಲ ಕಣ, ಆ ದೇವರು ನಿನ್ನಂತ ಒಬ್ಬ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಲ್ಲ. ಲೋ ಕಂದ ಬರೀ ಲೋ ಅಪ್ಪ, ನೀವು ತಳಬಾರ್ದು ಕಣೋ. ನಿನ್ನ ಮದುವೆ ದಿವಸ ಕಣೋ, ನೋಡೋ ನೋಡೋ ಮೈಗೆಲ್ಲ ಪನ್ನೀರ್ ಹಚ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊ ಹೋಗಪ್ಪ. ಹೋಗೋ ಹೋಗೋ ಮರಿ. ಇವತ್ ನೀನ್ ಫಸ್ಟ್ ನೈಟ್ಗೆ ಡ್ರೈ ಫ್ರೂಟ್ ಜ್ಯೂಸ್ ಒಂದ್ ಡಬ್ಬ ಕೇಸರಿ ಅದ್ರಲ್ಲಿ ಹಾಕಿ ಇಟ್ಟಿದ್ದೀನಪ್ಪ. ಯಾಕೆ ಅಂದ್ರೆ ನಿನಗೆ ಹುಟ್ಟೋ ಮಗುವಾದ್ರೂ ಬೆಳ್ಳಗ್ ಹುಟ್ಲಿ ಅಂತ ಕಣ. ಜೊತೆಗೆ ಅಂಜುರ ಖರ್ಜುರ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಪ್ಪ. ನಿಮಗಿವೆಲ್ಲ ಅರ್ಥ ಆಗಲ್ಲ ಕಣ. ನಿನ್ನ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರೆ ನಿನ್ನ ಫಸ್ಟ್ ನೈಟ್ ಟೈಟ್ ಆಗಿರ್ಬೇಕಪ್ಪ. ತಗೊಳ ಟೋಪಿ ಹಾಕೊಳ್ಳ. ಅಯ್ಯಯ್ಯೋ ಎಷ್ಟು ಮುದ್ದ ಕಾಣ್ತಾ ಇದೆಯಲ್ಲೇ. ಅಯ್ಯಯ್ಯ ನಾಯಿ, ಕರಿ ನಾಯಿ, ನಾಯಿ ಬರ ಬರ ನಡಿಯಪ್ಪ, ನಡಿಯೋ ನಡಿಯಪ್ಪ. ಅಜ್ಜಿ ನೋಡಪ್ಪ, ನನ್ನ ಮೊಮ್ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತಾ ಇದ್ದೀನಿ. ಹತ್ತು ಮಕ್ಕಳ ಹೆತ್ತು, ಸುಖವಾಗಿರಪ್ಪ. ಯಾಕೆ ಅದ್ರ ಜೊತೆ ಇನ್ನೊಂದು ಎತ್ತು ಬಿಟ್ರೆ ಇಡೀ ವಂಶನೇ ಕ್ರಿಕೆಟ್ ಆಡ್ಬೋದಲ್ಲ ಅಜ್ಜಿ. ಹಾಗ ಮಾಡಪ್ಪ ಅಲ್ವಾ, ಇದೊಂದು ಎರಡು ಬಿಚ್ಕೊಳ್ಳ. ಹೋಗಿ ಸುಮ್ನೆ ಕೂತ್ಕೊ. ಹಳೇ ರತ್ನಗಿರಿ ಯಾರು ಕೊಟ್ರು? ಅವಣ್ಣ ಕೊಟ್ಟಿದ್ರು. ಮೈ ಡಿಯರ್ ಅಮಿತಾ ಬಚ್ಚನ್, ನಾನು ನಿನ್ನ ಫ್ರೆಂಡು ಧರ್ಮೇಂದ್ರ. ಈಗ ನಿನ್ನ ಹೇಮಾ ಮಾಲಿನಿ ನನ್ನ ಜೊತೆ ಇದ್ದಾಳೆ. ಯಾಕೆಂದ್ರೆ ಹೇಮಾ ಮಾಲಿನಿ ಧರ್ಮೇಂದ್ರನ ಜೊತೆ ಇರೋದೇ ಕರೆಕ್ಟ್ ಕಣ. ಅದೇನಾಯ್ತು ಅಂದ್ರೆ, ಒಂದು ದಿನ ನೀನು ಲೈನ್ ಮೇಲೆ ಹೋಗಿದ್ದಾಗ ಅವತ್ತು ಜೋರು ಮಳೆ, ಮಳೆಯಲ್ಲಿ ನಿಂತ್ಕೊಂಡು ಬಂದ್ಲು. ಮನೆಯಲ್ಲಿ ಯಾರು ಇಲ್ಲ ಅಂದ್ಕೊಂಡು ನಾನು ನನ್ನ ಹುಡುಗಿ ರೊಮ್ಯಾನ್ಸಿಗೆ ಇವತ್ತಿಂದ ನೀ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ. ಏನ್ ನೋಡ್ತಾ ಇದ್ದೀರಿ? ಅರೆ ಲ್ಯಾಪ್ಟಾಪ್ ತಗೊಳ್ಳಿ 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 ತಗೊಳ್ಳಿ. ಒಳ್ಳೆ ಮಾತು ಹೇಳ್ತಿದ್ಯಲ್ಲಮ್ಮ, ಈಗಿನ ಜನರೇಷನ್ ಲಕ ಲಕ ಅಂತ ಇರ್ಬೇಕು. ಕೈನಲ್ಲಿ ಫೋನ್ ಇಲ್ದಿದ್ರೆ ಅದಕ್ಕೆ ಐಫೋನು, ಇವಳಿಗೆ ಎಜುಕೇಶನ್ ಅನುಕೂಲ ಆಗ್ಲಿ ಅಂತ ಲ್ಯಾಪ್ಟಾಪ್, ನಿಮ್ಗೆ ರೇಸ್ಮಿ ಇದೆ. ತಗೊಳ್ಳಿ ತಗೊಳ್ಳಿ ತಗೋ ತಗೋ. ಮೊಬೈಲ್ ನೋಡು, ಒಳ್ಳೆ ಕಲರ್. ದಯವಿಟ್ಟು ಕ್ಷಮಿಸಿ ಸರ್, ಇದನ್ನೆಲ್ಲ ವಾಪಸ್ ತಗೊಂಡು. ಇದನ್ನ ತಗೊಳಕ್ಕೆ ನನ್ ಮನಸ್ಸು ಒಪ್ತಿಲ್ಲ. ಸರಿ, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ಬಿಡಿ ಪಾಪ, ಅವರಾದ್ರೂ ಇಟ್ಕೊಳ್ಳಿ. ಬೇಡ ಸರ್, ಈ ಮನೇಲಿ ನಾನ್ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ನನ್ನ ನಿರ್ಧಾರನೇ ಅವ್ರ ನಿರ್ಧಾರ. ಹೌದಾ? ಅಂದ್ರೆ ಅಳಿಯಂದ್ರಿಗೆ ಲ್ಯಾಪ್ಟಾಪ್ ಬೇಡ್ವಾ? ಬೇಕು, ಆದ್ರೂ ಬೇಡ ಬಿಡಿ. ಬೇಕು ಬೇಡ ಅಂದ್ರೆ ಏನರ್ಥ? ಪರವಾಗಿಲ್ಲ ಇಟ್ಕೊಳ್ಳಿ. ಬೇಡ ಸರ್. ಅಯ್ಯ ನಿನ್ನ ಇಷ್ಟ. ನಾನೇನೋ ಕೇಳಬೇಕು ಅನ್ಕೊಂಡಲ್ಲ, ತಾವು ಏನ್ ಕೆಲಸ ಮಾಡ್ತಿದ್ದೀರೋ? ಆಟೋ ಡ್ರೈವರ್ ಸರ್. ಆಟೋ ಡ್ರೈವರ್? ಆಟೋ ಡ್ರೈವರ್ ಅಂತದ್ ಏನ್ ಕಾನ್ಫಿಡೆಂಟ್ ಆಗಿ ಹೇಳ್ತೀಯೋ? ನಾವು ನ್ಯಾಯವಾಗಿ ಮರ್ಯಾದೆಯಾಗಿ ದುಡಿತಾ ಇದೀವಿ, ಅಂಥದ್ರಲ್ಲಿ ನಾವು ಆಟೋ ಡ್ರೈವರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ಗುಡ್. ಆದ್ರೆ ನಾಳೆಯಿಂದ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ಗೆಸ್ಟ್ ಹೌಸ್? ಈ ಅಶೋಕ್ ಬಹುದ್ದೂರ್ ಫ್ಯಾಮಿಲಿ ಸಂಬಂಧ ಬೆಳೆಸ್ತಾ ಇರೋ ನೀವು
ಈ ಸ್ಲಮ್ ನಲ್ಲಿ ಸ್ನಾನನೇ ಮಾಡದಿರೋ ದೇಹಗಳ ಮಧ್ಯ ನೀವಿರೋ ಐ ಡೋಂಟ್ ಲೈಕ್ ಇಟ್. ನಮ್ದೊಂದು ವಿಶಾಲವಾದ ಬಂಗ್ಲೆ ಇದೆ. ಟೈಮ್ ಟು ಟೈಮ್ ಅಡಿಗೆ ಮಾಡೋದಕ್ಕೆ ಕುಕ್ಸ್ ಇದ್ದಾರೆ, ಹೆಲ್ಪ್ ಮಾಡೋದಕ್ಕೆ ಕೆಲಸಗಾರಿದ್ದಾರೆ, ಸೆಕ್ಯೂರಿಟಿಗೆ ಬೇಕಾದಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ. ನಮ್ಮ ಮನೆ ಮುಂದೆ 5-6 ಕಾರ್ಗಳಿದ್ದಾವೆ. ನೀವೆಲ್ಲಾದರೂ ಹೋಗ್ಬೇಕು ಅಂತಾದ್ರೆ ಕರ್ಕೊಂಡು ಹೋಗೋದಕ್ಕೆ ಡ್ರೈವರ್ಸ್ ಇದ್ದಾರೆ. ಎಂಜಾಯ್. ಇಂಥ ಸ್ಲಮ್ನಲ್ಲಿ ಇದ್ಕೊಂಡೆ ನಮ್ಮ ಮಳಿಯಂದ್ರು ಕಾಲೇಜ್ಗೆ ಫಸ್ಟ್ ಬಂದಿದ್ದಾರೆ. ಇನ್ನ ನಮ್ ಗೆಸ್ಟ್ ಹೌಸ್ ನಲ್ಲಿ ಏನಾದ್ರು ಇದ್ಬಿಟ್ರೆ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬರ್ತಾರೆ. ವಿಶ್ವವಿಖ್ಯಾತ ವಿಶ್ವೇಶ್ವರಯ್ಯನವರು ಓದಿದ್ದು ಅರಮನೆಲ್ ಅಲ್ಲ ಸರ್, ಬೀದಿ ದೀಪದ ಕೆಳಗೆ. ಬಡತನದಲ್ಲಿ ಓದಿದ ಅಬ್ದುಲ್ ಕಲಾಂ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ. ಓದ್ಬೇಕು ಅನ್ನೋನು ಗುಡಿಸ್ಲಲ್ಲಿದ್ರೂ ಓದ್ತಾನೆ, ಹಾಳಾಗ್ಬೇಕು ಅನ್ನೋನು ಅರಮನೆಲ್ಲಿದ್ರೂ ಹಾಳಾಗ್ತಾನೆ. ವಿದ್ಯಾ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಾಗ್ಲಿ ಸಾಧನೆ ಮಾಡೋಕ್ಕೆ ಹಣ ಅಂತಸ್ತು ಮುಖ್ಯ ಅಲ್ಲ, ಆತ್ಮವಿಶ್ವಾಸ ಮುಖ್ಯ. ನಿನ್ ಡೈಲಾಗು ಕೇಳೋದಕ್ ಚೆನ್ನಾಗಿದೆಯಮ್ಮ, ಬಾಳೋದಕ್ಕಲ್ಲ. ಸಿರಿವಂತಿಕೆಯ ಶಿರ ಏರಿ ಕೂತವ್ರಿಗೆ ಸಂಬಂಧಗಳ ಬೆಲೆ ಅರ್ಥ ಆಗಲ್ಲ. ನಾವು ಸಂಬಂಧನ ಪ್ರೀತಿಯಿಂದ ಬೆಸೆಯೋಕ್ ನೋಡಿದ್ರೆ ನೀವು ಹಣದಿಂದ ಅಳಿಯಕ್ ನೋಡ್ತಾ ಇದ್ದೀರಾ. ನಮ್ಮನ್ನ ನಾವು ಮಾರ್ಕೊಳಕ್ಕೆ ರೆಡಿ ಇಲ್ಲ ಸರ್. ಆಟೋ ಡ್ರೈವರ್ ಹತ್ರ ಪಾಠ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಶೇಟ್. ನೋಡೋ, ಅದೃಷ್ಟ ಮನೆ ಬಾಗಿಲಿಗೆ ಬಂದಾಗ ಬಳಸ್ಕೊಳ್ಳೋದೇ ಬುದ್ಧಿವಂತಿಕೆ. ನಿನ್ನ ದಡ್ಡತನದಿಂದ ಪಾಪ ಇವ್ರ ಲೈಫ್ ಎಲ್ಲ ಹಾಳಾಗುತ್ತೆ. ನನ್ನ ಮಗಳಿಗೋಸ್ಕರ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇವರು ಮಾತ್ರ ಅಲ್ಲ ನೀನು ನಿನ್ನ ಆಟೋನ ಆ ಗುಜರಿಗೆ ಹಾಕ್ಬಿಟ್ಟು ನಮ್ಮ ಜೊತೆನೆ ಬಂದಿದ್ದು. 10-6 ಜನ ಆಳುಗಳಿಗೆ ನಾನು ಊಟ ಹಾಕ್ತಿದ್ದೀನಿ, ಅವ್ರ ಜೊತೆ ನಿನಗೆ 3 ಹೊತ್ತು ಊಟ ಹಾಕೋದಕ್ಕೆ ನನಗೇನು ಕಷ್ಟ ಇಲ್ಲ. ಹೋಗಿ ಆಚೆ. ಅಯ್ಯೋ ಗಂಗಾ ಅಕ್ಕ, ನೀನೇನು ಮಾತಾಡ್ಬೇಡ, ಏನ್ ಮುಖ ನೋಡ್ತಾ ಇದ್ದೀರಾ, ಹೋಗಿ ಆಚೆ. ಹೋಗ್ತೀನಿ, ಹೋಗೋದಕ್ ಮುಂಚೆ ನಿಮಗೆಲ್ಲ ಹೇಳ್ತೀನಿ, ಇವಳು ಉದ್ಧಾರ ಆಗಲ್ಲ, ಇವಳನ್ನೇ ನಂಬ್ಕೊಂಡಿದ್ರೆ ನೀವು ಉದ್ಧಾರ ಆಗಲ್ಲ. ಮೈಕೇಲ್ ಸರ್ ಎತ್ಕ ನೋಡಿ. ಓಕೆ ಸರ್, ಸೀರೆ ಕೊಡಮ್ಮ. ಅಯ್ಯೋ ಅದನ್ನಲ್ಲಿಟ್ಟು ನೀನು ಹೋಗಪ್ಪ. ಗಂಗಾ ನೀನ್ ಸುಮ್ನೆ ಇರೋ. ಸರ್ 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 ಆಂಗ್ರಿ ಮಾಡ್ಕೋಬಿಡಿ, ನೀವು ನಮ್ ಪಾಲ್ಗೆ ದೇವ್ರು, ಕುಚೇಲ ಮನೆಗೆ ಕೃಷ್ಣ ಬಂದಂಗೆ. ಏನಿದ್ರು ನಮ್ ಗಂಗಾ ಆಟೋ ಡ್ರೈವರ್ ತಾನೆ, ಅವಳಿಗೆ ನಿಮ್ ರೇಂಜ್ ನ ಗೇಜ್ ಮಾಡೋಕಾಗ್ಲಿಲ್ಲ. ನೀನಾದ್ರೂ ಹೇಳಮ್ಮ ಇವಳಿಗೆ. ಗಂಗಾ, ಇಲ್ಲಿ ಬಡವರು ಶ್ರೀಮಂತರು ಒಳ್ಳೆಯವರು ಕೆಟ್ಟವರು ಅನ್ನೋ ಪ್ರಶ್ನೆ ಅಲ್ಲಮ್ಮ, ಒಬ್ಬ ಹಿರಿಯರಿಗೆ ಮರ್ಯಾದೆ ಕೊಡೋದು ನಮ್ ಧರ್ಮ ಅಲ್ವಾ. ಗೌರವ ತಗೊಳೋನ್ಗೆ ಗೌರವ ಕೊಡೋದು ಗೊತ್ತಿರ್ಬೇಕು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನಿನ್ನಲ್ಲಿರೋ ಸ್ವಾರ್ಥನ ಸ್ವಾಭಿಮಾನ ಅಂತ ಯಾಕೆ ಹೇಳ್ತೀಯ ಗಂಗಾ? ಅದ್ಕೆ ಹೌದು, ನಿಮ್ಮಲ್ಲಿರೋದು ಸ್ವಾಭಿಮಾನ ಅಲ್ಲ ಸ್ವಾರ್ಥ. ನಾನ್ ತಂದ್ಕೊಟ್ಟಿದ್ ಬಟ್ಟೆನೆ ಹಾಕೊಂಬೇಕು, ನಾನ್ ತಂದ್ಕೊಟ್ಟಿದ್ ತಿಂಡಿನೇ ತಿನ್ಬೇಕು, ನಾನ್ ಹೇಳಿದ್ದೆ ಓದ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು, ನಾನ್ ಹೇಳ್ದಂಗೆ ಮಾಡ್ಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾನು ನಾನು ನಾನು, ಇದು ಸ್ವಾರ್ಥ ಅಲ್ದೆ ಇನ್ನೇನು? ಅರ್ಜುನ್, ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ತಿಂಡಿ ತಿನ್ಬೇಕು, ಚೆನ್ನಾಗ್ ಓದ್ಬೇಕು, ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಹೇಳಿದ್ದು ಸ್ವಾರ್ಥ ಅಲ್ಲ ಕಣು, ಪ್ರೀತಿ. ಆ ಪ್ರೀತಿ ಅಲ್ಲ, ಈ ಮನೇಲಿ ನೀನ್ ಹೇಳ್ದಂಗೆ ನಡಿಬೇಕು, ಎಲ್ಲರ ಮೇಲೂ ಅಧಿಕಾರ ಚಲಾಯಿಸ್ಬೇಕು ಅನ್ನೋ ಕೆಟ್ಟ ಸ್ವಾರ್ಥ. ಅನು ಯಾಕೆ ಕಿರಿಸ್ತಾ ಇದೆ ಚಿಕ್ಕಿ? ನಾನೇನೋ ಚಿಕ್ಕ ಹುಡುಗಿ ಅಲ್ಲ, ಐ ಆಮ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಡ್ಜ್ ಮಾಡಕ್ಕೆ ನನ್ಗೂ ಬರುತ್ತೆ. ಹೌದು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ, ಎಜುಕೇಶನ್ಗೆ ಹೆಲ್ಪ್ ಆಗ್ಲಿ ಅಂತ ಲ್ಯಾಪ್ಟಾಪ್ ಕೊಟ್ರು, ಅದು ತಪ್ಪ? ಸ್ಲಮ್ ಅಲ್ಲಿ ಯಾಕಿರ್ತೀರಾ, ಒಳ್ಳೆ ವಾತಾವರಣದಲ್ಲಿ ಬಂದಿರಿ ಅಂತ ಹೇಳಿದ್ರು, ಅದು ತಪ್ಪ? ಹಾಗಂತ ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಅವ್ರ ಹಂಗಲ್ಲಿ ಬದುಕಕ್ಕಾಗಲ್ಲ. ಯಾಕಾಗಲ್ಲ, ಇಷ್ಟ ದಿನ ನಾವ್ ನಿನ್ ಹಂಗಲ್ ಬದುಕ್ಲಿಲ್ವಾ? ಅವ್ಳಿಗೆ ಯಾಕೆ ಹೊಡಿತಿದ್ಯಾ? ನೀನ್ ದುಡಿತಿದ್ಯಾ ಅಂತ ತಾನೇ ನಮ್ಮೆಲ್ಲರ ಮೇಲೆ ಅಧಿಕಾರ ಚಲಾಯಿಸ್ತಾ ಇರೋದು. ಇನ್ ಮುಂದೆ ಹಾಗಾಗೋದಕ್ ನಾನ್ ಬಿಡೋದಿಲ್ಲ, ನಾನು ಗಂಡ್ಸೆ, ಹೊರಗಡೆ ಹೋಗಿ ಬದುಕೋ ಶಕ್ತಿ ನನಗೂ ಇದೆ. ಒಂದು ತಿಳ್ಕೋ, ನೀನ್ ನಿದ್ದೆಗೆಟ್ ಆಟೋ ಓಡಿಸಿದ್ರೆ ನಾನ್ ಡಾಕ್ಟರ್ ಆಗಲ್ಲ, ನಾವು ನಿದ್ದೆಗೆಟ್ ಓದಿದ್ರೆ ನಾನ್ ಡಾಕ್ಟರ್ ಆಗ್ತೀನಿ, ಅವ್ಳು ಇಂಜಿನಿಯರ್ ಆಗ್ತಾಳೆ. ಇದೆಲ್ಲ ನಿನ್ನಂತ ಅನ್ಎಜುಕೇಟೆಡ್ ಆಟೋ ಡ್ರೈವರ್ ಎಲ್ಲ ಅರ್ಥ ಆಗುತ್ತೆ? ಏನ್ ದನಕ್ ಬಡ್ದಂಗ್ ಬಡಿತಾ ಇದ್ಯಾ? ಹೆತ್ತ ಕರುಳಿನ ಸಂಕಟ ಹೆತ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ, ನಿನಗೇನ್ ಗೊತ್ತಾಗುತ್ತೆ?
ಬೀದಿಲಿ ರೌಡಿಗಳ ಜೊತೆ ಓಡಾಡೋ ನಿನಗೆ ಮಕ್ಕಳ ಪ್ರೀತಿ ಬಗ್ಗೆ ಏನೇ ಗೊತ್ತಾಗುತ್ತೆ? ಮದುವೆ ಆಗಿ ಮಕ್ಕಳನ್ನ ಹೆತ್ತಿದ್ರೆ ಸಂಬಂಧಗಳ ಬಗ್ಗೆ ಗೊತ್ತಾಗಿರೋದು. ಎಷ್ಟೇ ಆದ್ರೂ ಅವರು ನನ್ನ ಮಕ್ಕಳು, ನಿನ್ ಮಕ್ಕಳು ಅಲ್ವಲ್ಲ. ಸಾಕು ಸುಮ್ಮನೆ ಇರಮ್ಮ, ಏನು ಮಾತಾಡ್ತಾ ಇದ್ದೀರೇನೋ ಪ್ರಜ್ಞೆ ಇದೆ ನಿಮಗೆ? ಆ ಕರುಣಾಮಯ್ಯ ಬಗ್ಗೆ ನಿಮಗೇನಮ್ಮ ಗೊತ್ತು? ಮುಚ್ಚಯ್ಯ ಬಾಯಿ, ದಾರಿಯಲ್ಲಿ ಹೋಗೋ ದಾಸರೆಲ್ಲ ಬುದ್ಧಿ ಹೇಳಕ್ ಬಂದ್ಬಿಡ್ತಾರೆ. ಇಷ್ಟೆಲ್ಲ ಆದ್ಮೇಲೂ ನಾವ್ ಇಲ್ಲೇ ಇದ್ರೆ ನಮ್ಗೆ ಮರ್ಯಾದೆ ಇರಲ್ಲ. ಅಮ್ಮ ಅನು ನಡೀರಿ ಹೋಗೋಣ. ಅರ್ಜುನ್ ಅರ್ಜುನ್, ಏನೋ ಕೋಪದಲ್ಲಿ ಕೈ ಮಾಡ್ಬಿಟ್ಟೆ, ತಪ್ಪಾಗೋಯ್ತು ಕಣೋ. ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ, ನಿಮ್ಮನ್ನೆಲ್ಲ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿನ್ ಜೊತೆ ಇರೋ ತಾಳ್ಮೆನೂ ನಮ್ಗಿಲ್ಲ. ಏ ಬಾರೆ. ಏ ಅರ್ಜುನ್ ಅನು, ಅಕ್ಕ ಅರ್ಜುನ್ ನನಗ್ ಹೋಗ್ಬೇಡ ಅಂತ ಹೇಳಕ್ಕ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಯಾಕೆ ಇಲ್ಲಿರ್ತಾರೆ? ನಡಿಯಮ್ಮ. ಅದ್ಕೆ ಅಕ್ಕ ಅಕ್ಕ ನೀನು ಬಿಟ್ಟು ಹೋಗ್ತೀಯ ಅಕ್ಕ, ಬೇಡ ಅಕ್ಕ. ಜೀವನದಲ್ಲಿ ಎಷ್ಟೋ ಸಂಬಂಧಗಳಿರ್ಬೋದು, ಆದ್ರೆ ತಾಯಿಗೆ ಮಕ್ಕಳೇ ಬೇಕಾಗಿರೋದು. ಅಕ್ಕ